Please give a round of applause. In just 1 round, we are done. Take that. That's slow, slow. You're going to be. Wow, Chikawa? Yes, it's a chanda vartada, Chikawa. Actually, nan magle thumba naachke swabhava, hagagi swalpa naachkonta ide nan magle. Friends, yaar. And she gets scared very fast. Bang. Very difficult. Adhe thumba. Poda ne to bai dhi. ಎಲ್ರಿಗೂ ನಮಸ್ಕಾರ. ನಾನು ಇವತ್ತಷ್ಟೇ ಈಗಷ್ಟೇ ಬೆಂಗಳೂರಿಂದ ಬಂದೆ. ಅಂದ್ರೆ ಹಾಸನಲ್ಲಿ ಫ್ಯಾಷನ್ ಶೋ ಇತ್ತು ನನ್ನ ಮಗಳಿಗೆ, ಮತ್ತೆ ಅದಕ್ಕೆ ಬೇಕಾದಂಥ ಬಟ್ಟೆಗಳೆಲ್ಲ ಈಗ ನಾನು ಹೋಗಿ ಪರ್ಚೇಸ್ ಮಾಡಿ ಇವಾಗ ಅದಕ್ಕೆ ಬೇಕಾದಂಥ ಜ್ಯುವೆಲರೀಸ್ ತಗೊಂಡು ಮತ್ತು ಅವೆಲ್ಲ ಸ್ಟಿಚ್ ಮಾಡಿಸ್ಬೇಕು, ತುಂಬ ಕೆಲಸ ಇದೆ. ಎಲ್ಲ ಅರಾಬಿರಿ ನೋಡೋಣ ಫ್ಯಾಷನ್ ಶೋ ಹೇಗೆ ಮಾಡುತ್ತೆ. ನನ್ನ ಮಗಳು, ನಮ್ಮ ಚಿಕ್ಕವನು ಸೇರ್ಕೊಂಡಿದೆ, ನಮ್ಮ ಅಕ್ಕನೂ ಸೇರ್ಕೊಂಡಿದೆ, ನೋಡೋಣ. ಹಾಗೆ ಮಗಳಿಗೆ ಬಟ್ಟೆ ತಗೊಳ್ಳೋಣ ಅಂತ ಇಲ್ಲೇ ಪ್ರವೀಣ್ ಸೆಲೆಕ್ಷನ್ಗೆ ಬಂದೆ. ಅಂದರೆ ಇದು ತುಂಬ ವರ್ಷದಿಂದ ಇದೆ. ಇದು ಮೊದಲು ಎವಿಕೆ ಕಾಲೇಜ್ ಹತ್ರ ಇತ್ತು, ಈಗ ಹರ್ಷ ಮಹಲ್ ರೋಡಲ್ಲಿದೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಯಾವ್ಯಾವ ಥರದ ಮೆಟೀರಿಯಲ್ ಬೇಕು, ಮತ್ತು ಅಥವಾ ಬರೀ ದುಪ್ಪಟ್ಟ ಬೇಕಾದವರಿಗೆ ದುಪ್ಪಟ, ಮತ್ತು ಈಗ ಲಂಗ ಬ್ಲೌಸ್ ಹೊಲಿಸಿದವ್ರಿಗೆ ಅದಕ್ಕೆ ಏನೇನು ಬೇಕು, ಸಂಬಂಧಪಟ್ಟಂಗೆ ಲೈನಿಂಗು ಅದೆಲ್ಲ ಸಿಗ್ತದೆ. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಅಂದರೆ ಮಗಳಿಗೆ ಫ್ಯಾಷನ್ ಶೋ ಅಲ್ಲಿ ಟ್ರೆಡಿಷನಲ್ದು ಒಂದು ರೌಂಡ್ ಇತ್ತು, ಸೊ ಹಾಗಾಗಿ ಅದಕ್ಕೆ ಬೇಕಾದಂಥ ಬಟ್ಟೆಗಳೆಲ್ಲ ತಗೊಂಡೆ. ಅದಕ್ಕೆ ಸಂಬಂಧಪಟ್ಟಾಗಿ ವೇಲ್ ಆಗಲಿ ಅದಕ್ಕೆ ಏನೇನು ಬೇಕಾ ಎಲ್ಲ ತಗೊಂಡು ಮತ್ತೆ ಸ್ಟಿಚಿಗೆ ಕೊಡೋಣ ಅಂತ ಇಲ್ಲಿಗೆ ಬಂದೆ. ಇದು ಔಟ್ಲುಕ್ ಅಂತ. ನಾನು ಇಲ್ಲಿ ಫಸ್ಟ್ ನಾನು ಜಾತ್ರೆಗೆ ಹೊಲಿಸಿದ್ದು, ನಮ್ಮ ಮನೆ ಹಬ್ಬಕ್ಕೆ ಹೊಲಿಸಿದ್ನಲ್ಲ ಫ್ರಾಕು, ಅದು ಇಲ್ಲೇ ಹೊಲಿಸಿದ್ದು. ಅದೇ ಫಸ್ಟ್ ಟೈಮ್ ನಾನು ಇಲ್ಲಿ ಹೊಲಿಸಿದ್ದು, ಬಟ್ ಖುಷಿ ಆಯಿತು. ಹಾಗೆ ಇಲ್ಲೇ ಹತ್ರ ಇರೋದ್ರಿಂದ ಇವ್ರ ಹತ್ರ ಬಂದೆ ನಾನು ಸ್ಟಿಚಿಗೆ ಕೊಡೋಣ ಅಂತ. ಬಟ್ ನಾನು ನಾಳೆನೇ ಫ್ಯಾಷನ್ ಶೋ ಇರೋದು. ನಾನು ಇವತ್ತು ಬೆಳಗ್ಗೆ ಅಷ್ಟೇ 11-12 ಗಂಟೆ ಹೊತ್ತಿಗೆ ಹಾಸನಿಗೆ ಬಂದೆ. ಇಲ್ಲಿಗೆ ಬಂದು ಇವ್ರಿಗೆ ನಾನು ಫೋನ್ ಮಾಡ್ಕೊಂಡಿದ್ದೆ ನೆನೆ, ನೀವು ಸ್ಟಿಚ್ ಮಾಡ್ಕೊಡ್ತೀವಿ ಅಂದರೆ ಮಾತ್ರ ಬರ್ತೀನಿ ಅಂತ. ಹಾಗಾಗಿ ಇವ್ರು ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಕ್ಕೆ ಬಂದಿದ ತಕ್ಷಣ ನಾನು 12 ಗಂಟೆಗೇನು ಬಂದೆ. ಮಗಳನ್ನ ಫ್ಯಾಷನ್ ಶೋ ಕಳಿಸಿ ಸೇರಿಸಿ ಇವರಿಗೆ ಸ್ಟಿಚಿಗೆ ಕೊಟ್ಟೆ. ಒಂದು 6:30-7 ಗಂಟೆಗೆ ಬಂದೆ. ಆಮೇಲೆ ಮೆಜರ್ಮೆಂಟಿಗೆ ಕೊಟ್ಟೆ. ನನಗೆ ರಾತ್ರಿ 9 ಗಂಟೆ ಜೊತೆಗೆ ರೆಡಿ ಮಾಡಿಕೊಟ್ಬಿಟ್ರು. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನನ್ನ ಮಗಳಿಗೆ. ಮತ್ತು ಅವಳ ಡ್ರೆಸ್ಸಿಗೆ ಸೂಟ್ ಆಗೋ ಅಂಥದ್ದು ಜ್ಯುವೆಲರೀಸ್ ನೋಡೋಣ ಅಂತ ಬಂದೆ. ಮತ್ತು ಇದೆಲ್ಲ ತೊಗೊಂಡು ನಾನು ಮುಗಿಸೋದ್ರೊಳಗೆ 1-4 ಗಂಟೆ ಆಗಿತ್ತು. ಅಲ್ಲಿ ರಿಹರ್ಸಲ್ ನಡೀತಾ ಇತ್ತಲ್ಲ ಮಕ್ಕಳಿಗೆ, ಸೊ ಹಾಗಾಗಿ ನಾನು ಅಲ್ಲಿಗೆ ಹೋದೆ. ಅಷ್ಟರಲ್ಲೆಲ್ಲ ಮುಗ್ದೋಗಿತ್ತು. ಇನ್ನು ಒಂದು 2 ರೌಂಡ್ ಹಾಗೆ ಮಾಡಿಸ್ತಾ ಇದ್ರು. ಹಾಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲ ಹಿಂಗೆ ಇರಬೇಕು ಹುಡುಗರು. ನಮ್ಮನೆ ಹೆಂಗಸ್ತಿದ್ರು. ಐ ಸ್ವೇರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಜಸ್ಟ್ ಒನ್ಸ್ ನೀವು ನೋಡಿ ಹೋದಲ್ಲ, ಒಮ್ಮೆ ಹೇಳ್ಕೊಂಡಿದ್ದು ಏನಾದ್ರು ಮಿಸ್ಟೇಕ್ ಮಾಡಲ್ಲ. ವಾವ್ ಚಿಕ್ಕವ, ಎಷ್ಟು ಚಂದ ಬರ್ತದೆ ಚಿಕ್ಕವ. ವಾವ್ ಚಿಕ್ಕವ, ಆಕ್ಚುಲಿ ನನ್ನ ಮಗಳು ತುಂಬ ನಾಚಿಕೆ ಸ್ವಭಾವ, ಹಾಗಾಗಿ ಸ್ವಲ್ಪ ನಾಚ್ಕೊಳ್ತಾ ಇದೆ ನನ್ನ ಮಗಳು. ಇದೆಲ್ಲ ಖುಷಿ, ಅವಳು ಯಾವಾಗಲೂ ಸ್ವಲ್ಪ ಇಂಥದ್ದು ನೋಡ್ತಾ ಇರ್ತಾಳೆ. ಸ್ವಲ್ಪ ಅವಳಿಗೂ ಇಷ್ಟ ಇಂಥದ್ದು, ನನಗೂ ಇಷ್ಟ ಸ್ವಲ್ಪ. ಹಾಗಾಗಿ ತಯಾರಿಸ್ದೆ ಅದು. ಅವ್ವ ಉಸಿರು ಕಟ್ಟಿಯ ನಿಧಾನ ಅಲ್ಲ ಕಣೆ ಮಗಳು, ಹಿಂಗೆ ನೆಟ್ಟಿಗೆ ಬರ್ತಾರ, ಫ್ರೀ ಆಗಿರ್ಬೇಕು, ಫ್ರೀ ಓಡಾಡ್ಬೇಕು. ಇದೇ ಥರ ಫ್ರೀ ಮುದ್ದು ಕೊಡು ಅಂದ್ರೆ ಹಿಂಗೆ ನೆಟ್ಟಿಗೆ ನಿಂತ್ಕೊಂತಿಲ್ಲ ರಜಾ. ಹೋಗಿ ಹೋಗಿ. ಇದು ಮತ್ತೆ ಇನ್ನೊಮ್ಮೆ ಲಾಸ್ಟ್ ರೌಂಡ್ ಇತ್ತು, ಹಾಗಾಗಿ ಎಲ್ಲನೂ ಮತ್ತೆ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರು. ಇದು ನಮ್ಮ ಚಿಕ್ಕ ಫ್ರೆಂಡ್ ಗಗನ್ ಅಂತ. ಓಕೆ, ಪೋಸ್ 2, ಪೋಸ್ 3, ಪೋಸ್ 4. ಐ ಹ್ಯಾವ್ ಎ ಕ್ವಿಸ್. ಕಿಡ್ಸ್, ಪೇರೆಂಟ್ಸ್, ಕಲೆಕ್ಟ್ ಯುವರ್ ಟಿಕೆಟ್ ನೌ. ಕಾಂಟ್ಯಾಕ್ಟ್ ಅರ್ಚನಾ. ಅರ್ಚನಾ ಸಿಟಿ.
ಇದು ಕೂಡ ನಮ್ಮ ಹಾಸನ ದ್ವೀಪಿನೇ. ಅಂದರೆ ಇಲ್ಲಿ ಹಾಸನಲ್ಲಿ ನಡೀತಿರೋದ್ರಿಂದ ಎಲ್ಲ ತುಂಬ ಹಾಸನವರೇ ಬಂದಿದ್ರು. ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲೋ ಒಂದು ಚಿಕ್ಕಮಂಗ್ಳೂರು ಮೈಸೂರು ಆ ಕಡೆಯಿಂದ ಸ್ವಲ್ಪ ಒಂದು 4-5 ಜನ ಬಂದಿದ್ರು ಅಷ್ಟೇ. ಹಾಗೆ ನನ್ನ ಮಗಳು ಸ್ವಲ್ಪ ಮಾತಿನ ಮಲ್ಲಿ, ಮಾತು 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 ಗೊತ್ತಿಲ್ಲ ಅಂದರೂ ಪರಿಚಯ ಮಾಡಿಕೊಂಡು ಮಾತಾಡ್ತಾನೆ ಇರುತ್ತೆ. ಸೂಪರ್ ಅಂತ ಇನ್ನು ಫ್ರೀಯಾಗಿ ನಡ್ಕೊ ಬರ್ಬೇಕು. ಕೈ ಬೀಸರಾಜ ಚಿಕ್ಕಮ್ಮ ಎಂತ ಪ್ರಾಕ್ಟೀಸ್ ಎಲ್ಲ ಮುಗಿತೆ ಮಕ್ಕಳಿಗೆ, ಅದೆಲ್ಲ ಮುಗಿಸ್ಕೊಂಡು ಹಾಗೆ ಟಿಕೆಟ್ ತೊಗೊಳಕ್ಕೆ ಹೇಳಿದ್ರು. ಟಿಕೆಟ್ ತೊಗೊಂಡು ಅಂದರೆ ನಾಳೆ ಮಕ್ಕಳಿಗೆ ಕರ್ಕೊಂಬರೋ ಎಷ್ಟು ಜನ ಮಕ್ಕಳನ್ನ ನಾವು ಸೇರಿಸಿರ್ತೀವಿ ಆ ಮಕ್ಕಳಿಗೆ ಒಂದೊಂದು ಟಿಕೆಟು, ಮತ್ತು ಅವ್ರ ಜೊತೆ ಒಬ್ಬರೊಬ್ಬರು ಅಷ್ಟೇ ಪೇರೆಂಟ್ಸ್ ಬರೋಂಥದ್ದು. ಹಾಗಾಗಿ ಟಿಕೆಟ್ ತೊಗೊಂಡು ನಮ್ಮ 3 ಮಕ್ಕಳು ಫಸ್ಟ್ ಬಂದಿದ್ದಾರೆ, ಹಾಗಾಗಿ 3 ಕೊಟ್ಟಿದ್ದಾರೆ ತೊಗೊಂಡು, ಮತ್ತು ಅಲ್ಲಿಂದ ಒಂದು ಹಾಗೇನೋ ಒಂದು 4-5 ಫೋಟೋ ತೆಕ್ಕೊಂಡು ಅಲ್ಲಿಂದ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನಾವು ಆಟೋ ಹತ್ತಿ ಮನೆಗೆ ಹೋಗಿ ಮತ್ತು ಮಕ್ಕಳನ್ನು ಮನೇಲಿ ಒಂದು ಸರಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದು. ಒಂದು ಹೇಳಿದರೆ ಒಂದು ಕೇಳ್ತಾ ಇರಲಿಲ್ಲ, ಆದರೂ ಮಾಡಿಸಿ ಸ್ವಲ್ಪ ತಕ್ಕಮಟ್ಟಿಗೆ ನಾಳೆಗೆ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿದ್ದು. ಅಂದರೆ ಒಂದೇ ದಿನ ಪಾಪ ಟೈಮ್ ಇರೋದ್ರಿಂದ ಮಕ್ಕಳಿಗೆ ಏನು ಕಲಿಯೋಕ್ಕಾಗಲ್ಲ, ಅವರು ಅವು ಫಸ್ಟ್ ಟೈಮ್ ಇದ್ದ ಸ್ಟೇಜ್ ಹತ್ತಿರೋದು ನನ್ನ ಮಗಳಂತೂ. ಹಾಗಾಗಿ ಒಂದು ದಿನದಲ್ಲಿ ಎಷ್ಟು ಕಲಿಯೋಕ್ಕೆ ಸಾಧ್ಯ ಅಷ್ಟು ಕಲಿತದೆ ಅಷ್ಟೇ. ಹಾಂ, ಮಕ್ಕಳು ತಕ್ಕಮಟ್ಟಿಗೆ ರೆಡಿ ಆಗಿದ್ದಾವೆ, ಮತ್ತು ಮಕ್ಕಳದ್ದು ಬಟ್ಟೆಗಳೆಲ್ಲ ನಾಳೆ ರೆಡಿಯಾಗಿದೆ, ನಾಳೆ ಹೇಗೆ ಕಾಣಿಸ್ತಾರೆ ಅಂತ ಹೇಳಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ, ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.